ಸರ್, ಇವತ್ತು ಅಮ್ಮ ಎಲ್ಲರೂ ನೋಡ್ಬೇಕು ಅಂತ ಇಡೀ ಇಂಡಸ್ಟ್ರಿ ಭೀತಿಯಿಂದ ಬಂದಿದೆ. ಯಾರ ಅಮ್ಮ ಏನ್ ಹೇಳುತ್ತೆ, ಯಾಕೆ ಹೇಳುತ್ತೆ ಅಮ್ಮ? ಈ ಕೊರೋನಾ ಸಮಯದಲ್ಲಿ ನಾವು ಅಮ್ಮ ಇಷ್ಟೇ ಜನ ಇದ್ವಿ, ಈಗ ಈ ಕೊರೋನಾ ಸಮಯದಲ್ಲಿ ಲಾಕ್ಡೌನ್ ಆಗಿತ್ತು. ಆವಾಗ ಗೊತ್ತಾಯ್ತು ಒಬ್ರಿಗೊಬ್ರು ಮಾತಾಡೋದು ಅಂದ್ರೆ ಏನು, ಹುಡುಗೋದು ಅಂದ್ರೆ ಏನು, ಹೊರಗಡೆ ಬರಬಾರ್ದು, ಇದನ್ನ ನೋಡಬಾರ್ದು, ಅದನ್ನ ನೋಡಬಾರ್ದು, ಒಂದು ನಮಗೆ ಮನೋಭಾವನೆಗಳು ಮಾನಸಿಕ ಖಿನ್ನತೆಗಳು ಬರುವಂಥ ಪರಿಸ್ಥಿತಿ ಥರ ಆಗೋಯ್ತು, ಒಂಟಿತನ. ಅಂಥ ಪರಿಸ್ಥಿತಿನಲ್ಲಿ ಸುಧಾರಾಣಿಯವರು, ಆಮೇಲೆ ಶ್ರುತಿಯವರು, ಶ್ರೀನಿವಾಸ ಮೂರ್ತಿಗಳು, ಆಮೇಲೆ ಇವರು ಸುಮಾರು ಕಲಾವಿದರು, ಸುಮಾರು ಕಲಾವಿದರು ಬಂದು ಅಮ್ಮನ್ನ ನೋಡಿ ಮಾತಾಡಿಸಿ ಆ ಪರಿಸ್ಥಿತಿನಲ್ಲೂ ಅವ್ರನ್ನ ಹುಮ್ಮಸ್ಕೊಟ್ಟು ಅವ್ರನ್ನ ಆ ದಾರಿಗೆ ತಂದಿರುವಂಥದ್ದು ನಾನು ಖಂಡಿತ ಆ ಕಲಾವಿದರಿಗೆ ನಾನು ಚಿರಋಣಿಯಾಗಿದ್ದೀನಿ. ನಮ್ಮಮ್ಮವ್ರು ಯಾವಾಗಲೂ ಹೇಳ್ತಾ ಇದ್ರು, ಒಂದು ಕಾಲಕ್ಕೆ ನಾವೆಲ್ಲ ಅವತ್ತಿಗೆಲ್ಲ ಒಂದೇ ಸೇರ್ತಾ ಇದ್ವಿ, ಮಾತಾಡಿಸ್ತಾ ಇದ್ವಿ, ಊಟ ಮಾಡ್ತಾ ಇದ್ವಿ. ಆ ಕಾವೇರಿ ಕಾಂಟಿನೆಂಟಲ್ಲೋ ಯಾರಿಗೆ ನಿಮ್ಗೆ ಗೊತ್ತಿಲ್ಲ, ಅಲ್ಲೆಲ್ಲ ಸೇರ್ತಾ ಇದ್ವಿ. ಅಣ್ಣವರು ಎಲ್ಲರನ್ನೂ ಕರ್ಸ್ಬಿಡೋರು, ಕರ್ಸ್ಬಿಟ್ಟು ಅವರು ಊಟ ಮಾಡೋದು ನೋಡ್ತಾ ಇದ್ರೆ ಖುಷಿ ಆಗೋದು. ಈ ನನಗೆ ಇದು ಅರ್ಥ ಆಗಲಿಲ್ಲ. ನನಗೆ ಈ ಹಾರ್ಟ್ ಅಟ್ಯಾಕ್ ಬಂದಾಗ ಡಾಕ್ಟ್ರ್ ಎಲ್ಲ ಒಂದು ಪೀಸು, ಎರಡು ಪೀಸು, ಬಿಳಿ ಒಂದಿಡ್ಲಿ, ದೋಸೆ ತಿನ್ನಬಾರ್ದು, ಎಣ್ಣೆಲ್ಲಿ ಕರೆದಿ ತಿನ್ನಬಾರ್ದು ಅಂತ ಹೇಳಿದಾಗ ಏನಾಯ್ತು, ಕೊಟ್ಟಾಗ ಕೊಟ್ಟಾಗ ಬೇಡ ಬೇಡ ಅಂತ ಇದ್ದೆ. ಯಾವಾಗ ಬೇಡ ಅಂದರು ಬೇಕು ಬೇಕು ಅಂತ ಅನ್ನೋ ಥರ ಆಗೋದು ಜೀವನ. ಸೊ ಆ ಪ್ರೀತಿ ಏನಾಗುತ್ತೆ ಹಂಚ್ಕೊಂಡು ಇವೆಲ್ಲ ಅಮ್ಮ ಎಲ್ಲ ಶೂಟಿಂಗ್ ಮಾಡ್ತಾ ಇದ್ದಾಗ ಅಮ್ಮನ ಕೈಲಿ ನಾನ್ ವೆಜ್ ಅಡುಗೆ ಮಾಡಿಸೋ, ಎಲ್ಲ ಕಲಾವಿದರು ನಾನ್ ವೆಜ್ ಅಡುಗೆ ಅಡುಗೆ ಅಲ್ಲೇ ಮಾಡಿ ಎಲ್ಲರಿಗೂ ಬಡಿಸ್ಬಿಡೋರಮ್ಮ. ಅದೊಂಥರ ನನ್ನ ತಾಯಿಯವ್ರ ಕೈ ಹತ್ರ ಅವ್ರನ್ನ ಅನ್ನಪೂರ್ಣೇಶ್ವರಿ ಅಂತಲೇ ಎಷ್ಟೋ ಜನ ಕರೆಯೋರು. ಅದು ಭಗವಂತ ಅವ್ರಿಗೆ ಕೊಟ್ಟಿರುವಂಥ ಒಂದು ಮಹಾಪ್ರತಿಭೆ ಇವರು ಅಡುಗೆ. ಅದು ರುಚಿಯಾಗಿ ಮಾಡುವಂಥದ್ದು ಸಾಮಾನ್ಯ ವಿಷಯ ಮಾಡಿ ಬಡಿಸೋರು. ಹಾಗೆಯೇ ಅವ್ರಿಗೇನು ಅನಿಸೋದು, ಒಂದು ಕಾಲಕ್ಕೆ ಎಲ್ಲರೂ ಕರಿತಾ ಇದ್ರು, ಎಲ್ಲ ಸೇರ್ತಾ ಇದ್ವಿ, ಮಾತಾಡಿಸ್ತಾ ಇದ್ವಿ. ಆ ಮಾತುಕತೆಗಳು ಈ ಕರೋನಾ ಇಂಥ ಪರಿಸ್ಥಿತಿಗಳು ಬಂದು 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 ಕ್ರಮೇಣವಾಗಿ ಅದು ಒಂದು ಸೈಡು ಜನ್ರೇಷನ್ ಗ್ಯಾಪ್ ಆಗುತ್ತೆ, ಹಾಗೇನೇ ಆಗುತ್ತೆ. ಬಟ್ ಒಂದು ಪೀಳಿಗೆ ಆದ ಅವರಾದರೂ ನಾವು ಸೇರಿಕೊಂಡು ನಾವು ಇನ್ನು ಮುಂದೆ ಹೆಜ್ಜೆ ಇಡುವಂಥದ್ದು ಸೇಫ್ ಅನ್ನಿಸ್ತದೆ. ಈಗ ನನ್ನ ತಾಯಿಯವ್ರಿಗೆ ಅದು ಫೀಲ್ ಆಯಿತು. ಎಲ್ಲ ಇದೆ, ಎಲ್ಲ ಇರುತ್ತೆ, ಆದರೆ ಮನುಷ್ಯರೇ ಇಲ್ಲ ಅಂದರೆ ನಾನು ಒಬ್ಬನ ಇಟ್ಕೊಂಡು ಏನು ಮಾಡೋಕೆ, ಏನೂ ಮಾಡೋಕೆ. ಮನುಷ್ಯರು ಬೇಕು, ಎಲ್ಲರೂ ಬೇಕು, ಉದ್ಯಮ ಬೇಕು, ಉದ್ಯಮ ಬೇಕು, ನೆರೆಹೊರೆ ಬೇಕು, ಪ್ರೀತಿ ಬೇಕು, ವಿಶ್ವಾಸ ಬೇಕು. ಎಲ್ಲದಕ್ಕಿಂತ ದೊಡ್ಡದು ನನ್ನ ತಿಳಿದು ಬರಲು ಜೀವನ. ಜೀವನ ಇಡೀ ನಾನು ಸುಮಾರು ಸಿನಿಮಾಗಳು ಮಾಡಿಕೊಂಡು ಮಾಡಿ ಇಲ್ಲ ಬಾಡಿ ಬದುಕು ಬಂದಿರೋದಿಲ್ಲ. ನನ್ನ ತಾಯಿಯವರು 650ಕ್ಕೂ ಹೆಚ್ಚು ಸಿನಿಮಾಗಳು ಮಾಡಿದ್ದಾರೆ, ಸುಮಾರು ಸಾವಿರಾರು ಡ್ರಾಮಾಗಳು ಮಾಡಿದ್ದಾರೆ. ನನ್ನ ಸಾಧನೆ ಅದರಲ್ಲಿ ಏನೂ ಇಲ್ಲ, ಯಾವ ಲೆಕ್ಕಕ್ಕೂ ಅಲ್ಲ. ಆದರೆ ಅವರು ಮಾಡಿರೋ ಸಾಧನೆಯನ್ನು ನೋಡಿ ಜಾಸ್ತಿ ವೇದನೆಗಳನ್ನು ನೋಡ್ಕೊಂಡು ಬೆಳೆದ್ಬಿಟ್ಟೆ ನಾನು. ಸೊ ನನ್ನ ತಾಯಿಯವ್ರು ಹೇಳಿದ್ದು ಹೌದು ಅನ್ನಿಸ್ತಪ್ಪ. ಅವ್ರು ಹೇಳ್ತಾರೆ ಎಲ್ಲ ಟೈಮು ಎಲ್ಲರ ಜೊತೆಗಿರೋಕ್ಕಾಗಲ್ಲ, ಇಲ್ಲ ಅಂದಾಗ ಏನು ಮಾಡ್ತೀಯ, ಇಲ್ಲ ಅಂದಾಗ ಮಾಧ್ಯಮದವರು ಅವ್ರು ನಿನ್ನ ಕಾಪಾಡಬೇಕು, ಕಲಾವಿದರು ನಿನ್ನ ಕಾಪಾಡಬೇಕು, ಯಾರ ಮೇಲೆ ನಿನ್ನ ಬೇಸರ ಮಾಡ್ಕೋಬಾರ್ದು. ಇದುದೇ ಜೀವನ, ಇದೇ ಜೀವನ. ಏ ನನ್ನ ಹತ್ರ ಎಲ್ಲ ಇದೆ, ಪ್ರಾಣ ನನ್ನ ಹತ್ರ ಇಲ್ವೇ, ಅಥವಾ ನಾನು ನಂಬಿರೋರ ಹತ್ರ ಇಲ್ವೇ, ನಾನು ಮೊದಲು ಹೋಗ್ತೀನಿ ಅವ್ರ ಮೊದಲು ಹೋಗ್ತೀನಿ ನನಗೆ ಗೊತ್ತಿಲ್ವೇ. ಆ ಲೆಕ್ಕಾಚಾರಕ್ಕಾದರೂ ನಾವು ಪ್ರೀತಿಸ್ಬೇಕಾಗುತ್ತೆ.